ನಮಸ್ತೆ ಎಲ್ಲರಿಗೂ. ಬನ್ನಿ ಒಂದು ಜನರಲ್ ರೀಡಿಂಗ್ ನೋಡೋಣ. ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಏನಿದೆ, ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇದ್ದಾರಾ, ನಿಮ್ಮ ಕಡೆ ಬರ್ತಿದ್ದಾರಾ, ಏನು ನಿರ್ಧಾರ ತೊಗೊಂಡಿದ್ದಾರೆ ನೋಡಿನ. ಸಾರಿ, ನೋಡೋಣ. ಗಾಡೆಸ್ ಆಫ್ ಮೂನ್ ಎನರ್ಜಿ ಇದೆ. ಓ, ಪೇಷನ್ಸ್. ನಿರ್ಧಾರ ತೊಗೊಳ್ತಾ ಇದ್ದಾರೆ ಪಾಸಿಟಿವ್ ಆಗಿ ನಿಮ್ಮ ಕಡೆ ಬರೋ ಅಂಥದ್ದಕ್ಕೆ. ಜೊತೆಗೆ ಡಿವೈನ್ ಟೈಮಿಂಗ್ ಕೂಡ ಇದೆ. ಸೊ ಸ್ವಲ್ಪ ಸಮಸ್ಯೆ ಇದೆ ಇಲ್ಲಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಸಾಧ್ಯತೆ ಇದೆ. ಸೊ ಸಕ್ಸಸ್ ನಿಮಗೆ ಬರ್ತಾ ಇದೆ ಇಲ್ಲಿ. ತುಂಬ ಚೆನ್ನಾಗಿ ಒಂದೇ ಮೆಸೇಜ್ ಇರೋದು, ನಿಮ್ಮ ಪರ್ಸ್ನಲ್ ಲೈಫ್ಗಿಂತ ನಿಮ್ಮ ಕೆರಿಯರ್ ಲೈಫ್ ಕಡೆ ಗಮನ ಕೊಡಿ. ಕೆರಿಯರ್ ಲೈಫ್ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಸಕ್ಸಸ್ ಆಗ್ತಾ ಇದೆ ಅಂತ. ಎಸ್, ಫ್ಯಾಮಿಲಿ ಇಶ್ಯೂಸ್ ಕೂಡ ಸರಿ ಹೋಗಿ ದುಡ್ಡು ಕೂಡ ತುಂಬ ಬ್ಲಾಸಮಿಂಗ್ ಆಗ್ತಾ ಇದೆ ಅಂತ. ಸೊ ಎಲ್ಲರೂ ಕೂಡ ಸೆಲ್ಫ್ ಹೀಲ್ ಕಡೆ ಗಮನ ಕೊಡ್ತಿದ್ದಾರೆ. ಸೆಲ್ಫ್ ಲವ್ ಕಡೆ ಗಮನ ಕೊಡ್ತಿದ್ದಾರೆ. ಎಸ್, ನಿಮ್ಮ ಪಾರ್ಟ್ನರ್ ಬಗ್ಗೆನೇ ರೀಡಿಂಗ್ ಮಾಡಲಿಕ್ಕೆ ನೋಡಿದ್ದು. ಅದೇ ನಿಮ್ಮ ಪಾರ್ಟ್ನರ್ ಇವಾಗ ಯಶಸ್ಸಿನ ಕಡೆ ಗಮನ ಕೊಡ್ತಿದ್ದಾರೆ, ಸಾಧನೆ ಕಡೆ ಗಮನ ಕೊಡ್ತಿದ್ದಾರೆ, ದುಡ್ಡಿನ ಕಡೆ ಗಮನ ಕೊಡ್ತಿದ್ದಾರೆ. ಹಾಗಾಗಿ ಅವರು ತುಂಬ ಒಳ್ಳೆ ಎನರ್ಜಿಲಿ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಅಷ್ಟು ಒಳ್ಳೆ ಎನರ್ಜಿಲಿ ಇದ್ಮೇಲೆ ನೀವು ಯಾವ ಎನರ್ಜಿಲಿ ಇರಬೇಕು ಅಂತ ನೀವು ಡಿಸೈಡ್ ಮಾಡಿ. ಎಸ್, ಸ್ವಲ್ಪ ಡಿವೈನ್ ಟೈಮಿಂಗ್ವರೆಗೂ ಕಾಯಿರಿ. ಸೊ ಖಂಡಿತ ನಿಮ್ಮ ಪ್ರೀತಿಗೂ ಕೂಡ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದೆ. ಡೋರ್ ಟು ಸ್ಪಿರಿಟ್, ಸ್ಪಿರಿಟಿಗೆ ಬಿಟ್ಬಿಡಿ. ಸೊ ಏನು ಮಾಡ್ತಿರೋ ನೀವು ಮಾಡಿ, ನಿರ್ಧಾರ ಮಾಡಿ ಅಂತ. ಸೊ ಎಲ್ಲ ಕಾರ್ಡು ಪಾಸಿಟಿವ್ ಆಗಿದೆ. ಇಲ್ಲಿಂದ ಇಲ್ಲಿವರೆಗೂ ಬಂದಿರೋ ಅಷ್ಟು ಕಾರ್ಡು ಓವರ್ ಪಾಸಿಟಿವ್ ಆಗಿ ಇದೆ. ಸೊ ಖಂಡಿತ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಇಂಟ್ಯೂಷನ್ ಏನಿದೆ, ನಿಮ್ಮ ಹೈಯರ್ ಸೆಲ್ಫ್ ಏನಿದೆ ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಕೆರಿಯರ್ ಕಡೆ ನಿಮ್ಮ ಫೋಕಸ್ ಇರಲಿ, ಆಗ ನಿಮ್ಮ ಪ್ರೇಮ ಜೀವನ ಇದಾಗುತ್ತೆ. ಇಲ್ಲಿ ನೀವು ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋದ್ರ ಒಳಗೇನೆ ನಿಮ್ಮ ಪ್ರೇಮ ಜೀವನ ನಿಂತಿರೋದು. ನೀವು ಸಕ್ಸಸ್, ನಿಮ್ಮ ಕೆರಿಯರಲ್ಲಿ ಸಕ್ಸಸ್ ಆದ್ರೇ ನಿಮ್ಮ ಲವ್ ಲೈಫ್ ನಿಮಗೆ ವಾಪಸ್ ಬರೋದು ಅಂತ ಹೇಳ್ತಾ ಇದೆ. ಸೊ ಏಂಜಲ್ಸ್ ಯಾ ಹೀಲ್ ಆಗ್ತಾ ಇದ್ದಾರೆ ಅವರು. ಥಿಂಕಿಂಗ್ ವುಮೆನ್, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಜರ್ನಿ ತೊಗೊಬೇಕು, ಜರ್ನಿ ಮಾಡಬೇಕು ಅಂತ. ನೀವು ಎಲ್ಲೋ ಜರ್ನಿ ಇದ್ದೀರಾ, ಅಥವಾ ಜರ್ನಿ ಮೂಡಲ್ಲಿ ಇದ್ದೀರಾ, ಅಥವಾ ಅವರು ಕೂಡ ಜರ್ನಿ ಮೂಡಲ್ಲಿ ಇದ್ದಾರೆ. ಅವರು ಕೂಡ ನಿಮ್ಮ ಲೈಫಿಗೆ ಬರಬೇಕು ಅನ್ನೋ ಯೋಚನೆಯಲ್ಲಿ ಇದ್ದಾರೆ. ನೀವು ಕೂಡ ಅದೇ ಯೋಚನೆಯಲ್ಲಿ ಇದ್ದೀರಾ. ಸೊ ಕಾಂಟ್ರ್ಯಾಕ್ಟ್ ಇದೆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ. ಯಾವ ಥರ ಅಂದರೆ ಅವರಿಗೆ ಡೈವರ್ಸ್ ಕೊಡೋವಂಥದ್ದು ಇರಬಹುದು, ಅಥವಾ ಲೀಗಲಿ ಏನಾದರೂ ಡಾಕ್ಯುಮೆಂಟ್ ಇಶ್ಯೂಸ್ ಇರಬಹುದು. ಇದನ್ನೆಲ್ಲ ಸರಿ ಮಾಡಿಕೊಂಡು ಅವರು ಬರಬೇಕಾಗತ್ತೆ. ಸೊ ಇಲ್ಲಿ ಫ್ಯಾಮಿಲಿ ಪ್ರೀತಿ ಬಗ್ಗೆ, ಅಥವಾ ಫ್ಯಾಮಿಲಿನ ಹ್ಯಾಂಡಲ್ ಮಾಡೋದು, ಅಥವಾ ನಿಮ್ಮ ಪ್ರೇಮ ಜೀವನನ ಸರಿಪಡಿಸ್ಕೊಳ್ಳಿಕ್ಕೆ, ಮನೆಯವರೆಲ್ಲ ಪ್ರೀತಿನ ನಿಭಾಯಿಸೋದು, ಇದೆಲ್ಲನೂ ನಿಮಗೆ ಕಷ್ಟದಾಯಕವಾಗಿ ಇರಬಹುದು. ಎಸ್, ಸಂಬಡಿ ಈಸ್ ಥಿಂಕಿಂಗ್ ಯು ಆರ್ ರೆಡಿ ಫಾರ್ ವಾರ್. ಸೊ ಏನೇ ಸಮಸ್ಯೆ ಬಂದರೂ ಎದುರಿಸ್ಲಿಕ್ಕೆ ನೀವು ಕೂಡ ರೆಡಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಕೂಡ ರೆಡಿ ಇದ್ದಾರೆ. ಸೊ ಇಬ್ಬರೂ ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ, ಅದು ವೆರಿ ಗುಡ್ ಎನರ್ಜಿ. ದ ಮೆಜಿಷಿಯನ್ ಆ್ಯಂಡ್ ಮಿರರ್ ಇದೆ, ದ ಹೀಲರ್ ಆಫ್ ದಿ ಏಜಸ್ ಇದೆ. ಎರಡೂ ಕೂಡ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂತಲೇ ಹೇಳ್ತಾ ಇದೆ. ಅಗೇನ್ ಇಲ್ಲಿ ಪರ್ಫೆಕ್ಟ್ ಮ್ಯಾಚ್ ಕೂಡ ಇದ್ದೀರಾ ಇಬ್ರು. ಯಾಕೆ ಅಂದರೆ ಇಲ್ಲಿ ಥಿಂಕಿಂಗ್ ಮ್ಯಾನ್ ಆ್ಯಂಡ್ ಥಿಂಕಿಂಗ್ ವುಮೆನ್ ಇಬ್ಬರೂ ಕೂಡ ಒಬ್ರ ಬಗ್ಗೆ ಒಬ್ಬರು ಯೋಚನೆ ಮಾಡಿ, ಒಬ್ರ ಬಗ್ಗೆ ಒಬ್ಬರು ಸಕ್ಸಸ್ ಮಾಡ್ಕೊಳ್ಳೋದು ಹೇಗೆ, ಲೀಗಲ್ ಇಶ್ಯೂಸ್ನ ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತ. ನಂಗೆ ಅನ್ನಿಸ್ತಾ ಇದೆ ಇಲ್ಲಿ ಕೆಲವರು ಕೋರ್ಟ್ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಯಸ್, ಪಾಸಿಟಿವ್ ಆಗಿ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಏನೋ ಒಂದು ಸಮಸ್ಯೆ ಬರೋದ್ರಲ್ಲಿ ಇದೆ. ಆ ಸಮಸ್ಯೆನ ಎದುರಿಸಿದ್ದೆ ಆದರೆ ಸೊ ಸರಿಯಾದ ರೀತಿಯಲ್ಲಿ ನಿಮಗೆ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ ಸಿಗುತ್ತೆ. ಸೊ ಆ್ಯಕ್ಷನ್ ತಗೊಳ್ಳಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಲವ್ ಲೈಫ್. ಸೊ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಆ್ಯಕ್ಷನ್ ತಗೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಸೊ ಪಾಸಿಟಿವ್ ಆಗಿ ಇದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ನಡೆಯೋದ್ರಲ್ಲಿ ಇದೆ. ಸೊ ಒನ್ ಸ್ಮಾಲ್ ಅಡ್ವೈಸ್ ಏಂಜಲ್ಸ್, ಓಕೆ, ಕಮ್ಯುನಿಟಿ ಬೇಕು ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ಕಮ್ಯುನಿಟಿಲಿ ಅಥವಾ ಬೇರೆಯವ್ರ ಸಹಾಯ ತೊಗೊಳ್ಳಿ. ಅವ್ರ ಕಡೆಯಿಂದ ನಿಮಗೆ ಹೆಲ್ಪ್ ಆದರೆ ಇನ್ನು ಹೆಚ್ಚು ಒಳ್ಳೆಯದಾಗ್ಬೋದು. ಸೊ ನ್ಯೂ ಪರ್ಸನ್ ಕೂಡ ಬರ್ತಿದ್ದಾರೆ ಇಲ್ಲಿ ಕೆಲವ್ರ ಜೀವನಕ್ಕೆ. ನ್ಯೂ ಪರ್ಸನ್ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ, ನಿಮಗೆ ಗೌರವ ಆಧಾರಗಳನ್ನು ಕೊಡುವಂಥ ವ್ಯಕ್ತಿ, ನಿಮ್ಮ ಯಶಸ್ಸನ್ನು ಕೊಂಡಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಅವರನ್ನು ಒಪ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಆಗಲೇ ಹೇಳಿದ್ನಲ್ಲ, ಬೇರೆಯವ್ರ ಸಹಾಯ ಬೇಕು ಅಂದರೆ
ತಗೊಳ್ಳಿ. ಎಸ್, ನೋ ನೀಡ್ ಟು ವರಿ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿದೆ. ಲುಕ್ ಎಟ್ ಸೇಯಿಂಗ್, ಸೊ ಅಗೇನ್ ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂಥ ವಿಚಾರ. ಚೂಸ್ ನ್ಯೂ ಡೈರೆಕ್ಷನ್, ಸೊ ಕ್ಲಿಯರ್ ಕಟ್ಟಾಗಿ ಈಗಲೇ ಹೇಳಿದೆ, ಹೊಸಬ್ರು ಬರ್ತಿದ್ದಾರೆ, ಒಪ್ಕೊಳ್ಳೋಕೆ ಇಷ್ಟ ಇದ್ದರೆ ಒಪ್ಕೊಳ್ಳಿ ಅಂತ. ಎಸ್, ಒಪ್ಕೊಳ್ಳಿ ಆಗತ್ತೆ. ಸೊ ಪರ್ಫೆಕ್ಟ್ ಟೈಮಿಂಗಲ್ಲಿ ಆಗತ್ತೆ ಕೆಲವ್ರಿಗೆ, ಕೆಲವ್ರಿಗೆ ಹಳಬ್ರೇ ಬೇಕು ಅಂದರೆ ನಿಮ್ಮ ಇಷ್ಟ. ಓಕೆ, ಇಂಪ್ರೂವಿಂಗ್ ಹೆಲ್ತ್, ಆರೋಗ್ಯ ಕೂಡ ಸರಿ ಹೋಗುತ್ತೆ. ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟ ಇರೋರು ಆಗಿ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ರೊಮ್ಯಾನ್ಸ್, ರೊಮ್ಯಾನ್ಸ್ ಕೂಡ ಇದೆ. ಸೊ ನೋ ಅಂತ ಕೂಡ ಅನ್ನಿಸ್ತಾ ಇದೆ. ನೋ ಯಾಕೆ ಅಂದರೆ ನಾಟ್ ದ ರೈಟ್ ಟೈಮ್ ಇವಾಗ, ಹಾಗಾಗಿ ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಲೈಫ್, ಲವ್ ಲೈಫ್ ಏನಿದೆ ಸರಿ ಹೋಗುತ್ತೆ. ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ ವೇಯ್ಟ್ ಅಂತ ಇದೆ. ಸೊ ಸರಿಯಾಗಿ ಮಾತಾಡಿ ಭಾವನೆಗಳನ್ನ ವ್ಯಕ್ತಪಡಿಸಿ ಸ್ವಲ್ಪ ವೇಯ್ಟ್ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಸೊ ಫಸ್ಟು ನೀವು ರೆಡಿ ಆಗಬೇಕು, ರೆಡಿಯಾಗಿ ನೀವು ಅಂದ್ಕೊಂಡಿದ್ದಕ್ಕಿಂತ ಮುಂದಿನ ಜೀವನ ಚೆನ್ನಾಗಿದೆ, ಪ್ರಯತ್ನನ ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ಇದೆ. ಐ ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ಇಫ್ ಯು ಲೈಕ್ ಇಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.